ಎಲ್ಲರಿಗೂ ನಮಸ್ಕಾರ. ಕುಮಾರ್ 1971 ನಾಗರಾವು ಸಿನಿಮಾದಿಂದ ವಿಷ್ಣುವರ್ಧನ ಆಗಿ ರೂಪುಗೊಂಡು 2010 ತನಕ ಅಂದರೆ 39 ವರ್ಷಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳಿದ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮೊಂದಿಗೆ ಈಗ ಇಲ್ಲದೇ ಇದ್ದರೂ ಎಲ್ಲರ ಕನ್ನಡಿಗರ ಎಲ್ಲರ ಮನಸ್ಸಿನಲ್ಲಿ ಅವರು ಶಾಶ್ವತವಾಗಿ ನೆಲೆಸಿದ್ದಾರೆ. ಕನ್ನಡಿಗರು ಭಾಳ ಜನ ಯೋಚನೆ ಮಾಡ್ತಾ ಇದ್ರು, ಕಳೆದ 6 ವರ್ಷದಿಂದ ವಿಷ್ಣು ಸಹ ನಮ್ಮೊಂದಿಗೆ ಇಲ್ಲ ಅಂದ್ಬಿಟ್ಟು ಅಂತ. ಆದರೆ ಆ ಕೊರತೆಯನ್ನು ಈಗ ನಿವಾರಿಸಲು ಬಂದಿದೆ ನಾಗರಾವ್. ವಿಷ್ಣುವರ್ಧನ್ ಅವರ ಅಭಿನಯವನ್ನು ಮತ್ತೆ ತೆರೆಯ ಮೇಲೆ ತರುತ್ತಿದ್ದಾರೆ ನಾಗರಾವ್ ಚಿತ್ರತಂಡ. ಇದಕ್ಕೆ ಮುಖ್ಯವಾಗಿ ನಾನು ಫಸ್ಟ್ ಕೃತಜ್ಞತೆ ಹೇಳಬೇಕಾಗಿರೋದು ಈ ಚಿತ್ರದ ನಿರ್ಮಾಪಕರು ಸಾಜಿದ್. ಬೇರೆ ರಾಜ್ಯದಿಂದ ಬಂದಿದ್ದರು, ನಮ್ಮವರೇ ಆಗಿರುವ ಸಾಜಿದ್ ಈಗಾಗಲೇ ಅನೇಕ ಕನ್ನಡ ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ ಮತ್ತು ಒಂದು ಈ ಹೊಸ ಪ್ರಯತ್ನಕ್ಕೆ ಕೈ ಜೋಡಿಸಿದ್ದಾರೆ. ಬಹುಶಃ ಭಾರತದ ಚಿತ್ರರಂಗದ ಇತಿಹಾಸದಲ್ಲೇ ಇದು ಪ್ರಪ್ರಥಮ. ಹಾಗಾಗಿ ಸಾಜಿದ್ ಮತ್ತು ಅವರ ತಂಡದವರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಿತ್ರದಲ್ಲಿ ಎಷ್ಟು ನಿಮಿಷ ವಿಷ್ಣು ಸಾರ್ ಸ್ಕ್ರೀನ್ ಮೇಲೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಒಂದೇ ಒಂದು ಸೆಕೆಂಡು ಸಹ ಅವರ ಮುಖವನ್ನು ಸ್ಕ್ರೀನ್ ಮೇಲೆ ತೋರಿಸಿದ್ರು. ಇಡೀ ಕನ್ನಡ ಚಿತ್ರರಂಗದಲ್ಲಿ ಚಿತ್ರ ಪ್ರೇಮಿಗಳು ವಿಷ್ಣು ಅಭಿಮಾನಿಗಳು ಕುಣಿದು ಕುಪ್ಪಳಿಸುವುದರಲ್ಲಿ ಸಂದೇಹವಿಲ್ಲ. ಆದಷ್ಟು ಬೇಗ ನಾಗರಾವ್ ಚಿತ್ರ ತೆರೆಗೆ ಬರಲಿ, ವಿಷ್ಣು ಸಾರ್ ಅವರ ಒಂದು ನಟನೆಯನ್ನು ಅವರ ಆರಂಭ ಮಾಡಿದ್ದು ನಾಗರಾವು ಮತ್ತು ಈ ಸಿನಿಮಾ ಹೆಸರು ಸಹ ನಾಗರಾವು, ಇವೆರಡೂ ಒಂದು ಇದಾಗಿ ವಿಷ್ಣು ಸಾರ್ ಅವರ ಒಂದು ನಟನೆಯಿಂದ ಮತ್ತು ಆ ಚಿತ್ರದಲ್ಲಿ ನಡೆಸಿರುವ ಪ್ರಮುಖ ತಾರಾಗಣದವರಿಂದ ಈ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೀನಿ.